ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ನಮಸ್ಕಾರ ಅಂತ ತಿಳಿಸ್ತಾ, ಏನು ವಾಕರ್ಸ್ ಅಸೋಸಿಯೇಷನ್ ರಿಜಿಸ್ಟ್ ವಸ್ತುರ್ಗ ಹಾಗೂ ವಸ್ತುರ್ಗ ನಗರದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಏನು 1999 ನಮ್ಮ ದೇಶ ಕಾರ್ಗಿಲ್ ಯುದ್ಧವನ್ನು ಜಯಿಸಿತು. ಆ ಒಂದು 25 ಸ್ಮರಣೆಗಾಗಿ ಹಾಗೂ ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಮಹಾಮಾರಿಯಾಗಿ ಕಾಡ್ತಾ ಇದೆ, ಅದರ ನಿಯಂತ್ರಣದ ಜಾಗೃತಿಗಾಗಿ ಹಾಗೂ ಭಾರತ T20 ವಿಶ್ವಕಪ್ ಗೆ 13 ಗೆದ್ದಂಥ ಸಂಭ್ರಮಕ್ಕಾಗಿ ನಾವು ಮ್ಯಾರಥಾನ್ ವಾಕಥಾನ್ 2024 ತಾಲೂಕಿನ ವಿವಿಧ ಕಾಲೇಜಿನ ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ದಿನಾಂಕ 27/7/2024 ಶನಿವಾರ ಬೆಳಗ್ಗೆ 9 ಏನು ವಿರ್ಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನ ತನಕ ಮ್ಯಾರಥಾನ್ ವಾಕಥಾನ್ ಜಾಗೃತಿಗಾಗಿ ಸ್ಮರಣೆಗಾಗಿ ಸಂಭ್ರಮಕ್ಕಾಗಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ನಮ್ಮ ವಾಕರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು HP ಮಂಜುನಾಥ್ ಅವರು ಹಾಗೂ ರೇವಣ ಸಿದ್ದಪ್ಪನವರು ಗೌರವಾಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿ ಹಾಗೂ ಎಲ್ಲ ನಮ್ಮ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ನೆರವೇರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಮರಣೆ ಜಾಗೃತಿ ಮತ್ತು ಸಂಭ್ರಮಕ್ಕಾಗಿ ದೇಶ ಕಾರ್ಗಿಲ್ ವಿಜಯ ಸ್ಮರಣೆಗಾಗಿ ಡೆಂಗ್ಯೂ ಜಾಗೃತಿಗಾಗಿ ಹಾಗೂ ವಿಶ್ವಕಪ್ ಗೆದ್ದ ಸಂಭ್ರಮಕ್ಕಾಗಿ ಏನು ಸಾರ್ವಜನಿಕರು ಈ ಒಂದು ಮ್ಯಾರಥಾನ್ ವಾಕಥಾನ್ನಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ತಾಲೂಕಿನಾದ್ಯಂತ ಈ 3 ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಹೋಗಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಪಾಲ್ಗೊಳ್ತೀರಾ, ಈ ಕಾರ್ಯಕ್ರಮ ಯಶಸ್ವಿಗೊಳ್ತೀರಾ. ಆ ಒಂದು ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ BG ಗೋವಿಂದಪ್ಪನವರು ಬೆಳಗ್ಗೆ 9 ವಿರ್ಭಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಮಾಡಲಿದ್ದಾರೆ. ನಂತರ ಈ ಒಂದು ಸ್ಪರ್ಧೆ ನಡೆದ ನಂತರ 10 ಹೇಮಾವತಿ ಸಮುದಾಯ ಭವನದಲ್ಲಿ ಶ್ರೀಯುತ BG ಮಾನ್ಯ ಗೋವಿಂದಪ್ಪನವರು ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಏನು ಕಾರ್ಗಿಲ್ ವಿಜಯದಲ್ಲಿ ಪಾಲ್ಗೊಂಡಂಥ ಹಾಗೂ ನಮ್ಮ ದೇಶದ ಹೆಮ್ಮೆಯ ಯೋಧರನ್ನು ಸ್ಮರಿಸ್ತೀವಿ. ಡೆಂಗ್ಯೂ ಮಾಯರ್ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ದೇಶ ಸಂಭ್ರಮಕ್ಕೆ ವಿಶ್ವಕಪ್ ಗೆದ್ದ ಸಂಭ್ರಮಕ್ಕೆ ಸಂತೋಷಪಡೋಣ. ಈ 3 ವಿಷಯ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಾರ್ವಜನಿಕ ಕೇಳ್ಕೊಳ್ತೇವೆ. ಈ ಒಂದು ವಿಷಯವನ್ನು ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಸಾರ್ವಜನಿಕರಿಗೆ ಬಿತ್ತರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಳಿ ಕೇಳ್ಕೊಳ್ತೀನಿ. ಧನ್ಯವಾದ. ಏನು ಈ ದಿವಸ ವಾಕರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ವಸ್ತುರ್ಗ 27/7/2024 ತಾರೀಕು ನಾವು ಮ್ಯಾರಥಾನ್ ಮತ್ತು ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ವಿವಿಧ ಶಾಲಾ ಮಕ್ಕಳನ್ನು ಕಾಲೇಜ್ ವಿದ್ಯಾರ್ಥಿಗಳನ್ನು ಅವ್ರಿಗೆ ಆಹ್ವಾನ ಮಾಡಿದ್ದೀವಿ ಹಾಗೂ ಹಿರಿಯ ನಾಗರಿಕರನ್ನು ಆಹ್ವಾನ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಬೇಕಂತ ತಮ್ಮನ್ನು ನಾವು ನಿಮ್ಮನ್ನು ಇವತ್ತು ಕೇಳ್ಕೊಂಡಿದ್ದೀವಿ. ಕೇಳ್ಕೊಂಡು ತಾವು ಯಾವ ರೀತಿ ನಮಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಒಳ್ಳೆಯ ಪ್ರಚಾರ ಆಗಿ ಏನು ನಮ್ಮ ಒಂದು 15 ಈ ಸಂಘ ಭಾಳ ಒಂದು ನಿರೀಕ್ಷಣೆ ಏನು ಇಟ್ಕೊಂಡಿದೆ, ನಾವೊಂದು ಹೆಲ್ತ್ ಕಾನ್ಶಿಯಸ್ ಬಗ್ಗೆ ನಾವು ಇದನ್ನು ಆರಂಭ ಮಾಡ್ಕೊಂಡಿದ್ವಿ. ತಮ್ಮೆಲ್ಲ ನಮ್ಮ ವಸ್ತುರ್ಗ ನಾಗರಿಕರೆಲ್ಲ ಆಶೀರ್ವಾದ ಮಾಡಿಕೊಂಡು ಸಂಘ ಯಶಸ್ವಿಯಾಗಿ ಗಳಿಸ್ಬೇಕಂತ ಕೇಳ್ಕೊಂತ ಹಾಗೂ ನಾವು ಬಂದಂಥ ಏನೀಗ ಶಾಲಾ ಮಕ್ಕಳಿಗೆ ಕ್ಯಾಪು ಮತ್ತು T-shirt ಕೊಡ್ತಾ ಇದ್ದೀವಿ. 1000 ಮಕ್ಕಳಿಗೂ T-shirt ಮತ್ತು ಕ್ಯಾಪನ್ನು ಕೊಡ್ತಾ ಇದ್ದೀವಿ. ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಮೊದಲನೇದೊಂದು ಚೊಚ್ಚಲ ಕಾರ್ಯಕ್ರಮ, ಅದು ತಾಲೂಕಿನ ಎಲ್ಲ ಹಿರಿಯರ ಆಶೀರ್ವಾದ ಬೇಕಂತ ತಮ್ಮಲ್ಲಿ ಕೇಳ್ಕೊಂಡೆ. ಮತ್ತು ಕಾರ್ಯಕ್ರಮ ನಂತರ ಪ್ರಸಾದದ ವ್ಯವಸ್ಥೆ ಅಲ್ಲೇ ಹೇಮಾವತಿ ಚೌಟ್ರಿಯಲ್ಲಿ ಪ್ರಸಾದ ವ್ಯವಸ್ಥೆನೂ ಇಟ್ಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಬೇಕಂತ ತಮ್ಮಲ್ಲಿ ಕೇಳ್ಕೊಂಡೆ. ಚಿತ್ರದುರ್ಗದ ವಾಕರ್ ಅಸೋಸಿಯೇಷನ್ನಿನ ಅಧ್ಯಕ್ಷ ಶ್ರೀ ಮಂಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷವಾದಂಥ ಒಂದು ಮ್ಯಾರಥಾನ್ ಅನ್ನು ಏರ್ಪಡಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದು ನಮ್ಮ ಜನರಿಗೆ ಕೆಲಸ ಅಂತ ಹೇಳ್ತಾ, ಅದ್ರ ಜೊತೆಗೆ ಆ ಒಂದು ಕೊರೋನಾ ಒಂದು ಮಹಾಮಾರಿಯಲ್ಲಿ ಗೆದ್ದು ಈ ದೇಶ ಅದನ್ನು ಕೂಡ ಈ ಮೆಚ್ಚಿ ಡೆಂಗ್ಯೂ ಮಹಾಮಾರಿ ಇವತ್ತು ಭಾಳಷ್ಟು ಜನಗಳಿಗೆ ಪರಿತರಿಸುವಂತೆ ಮಾಡಿತ್ತು. ಅದರ ಎಚ್ಚರಿಕೆಯ ಗಂಟೆಯಾಗಿ ಮ್ಯಾರಥಾನ್ ಏರ್ಪಡಿಸಲು ಉದ್ದೇಶ ಈ ಆರೋಗ್ಯವಂತ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿ ವಾಕರ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ವಿಶೇಷವಾಗಿ ಬೆಳಕರಿಸಿದಂತಲೇ ಬಂದು ವಸ್ತುರ್ಗದ ಡಿಗ್ರಿ ಕಾಲೇಜಿನಲ್ಲಿ ಅವ್ರು ನೋಡಿ ಅಷ್ಟು ಖುಷಿ ಅನಿಸುತ್ತೆ. ಅಂತ ಒಂದು ವಿಶೇಷವಾದ ತಂಡ ಸಾರ್ವಜನಿಕವಾಗಿ ತನ್ನನ್ನು ತೊಡಸ್ಕೊಂಡು ವಸ್ತುರ್ಗದ ನಾಗರಿಕರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಎಚ್ ಮಂಜುನಾಥ್ ಮತ್ತು ಎಲ್ಲ ಈಗ ಲಯನ್ಸ್ ಕ್ಲಬ್ ಅಧ್ಯಕ್ಷ ರೇವಣ್ಣ ಅವರ ಕಾರ್ಯದರ್ಶಿ ಸಾಗರ್ ಅವರು ದೇವರಾಜ್ ಅವರ ಪ್ರೆಸಿಡೆಂಟ್ ಎಲ್ಲ
ಅಸೋಸಿಯೇಷನ್ ಅವರು, ನಮ್ಮ ಹರೀಶ್ ಬಾಬಣ್ಣ ಅವರು ಎಲ್ಲರೂ ಕೂಡ ಒಂದು ವಿಶೇಷವಾದ ಮ್ಯಾರಥಾನ್ ಅನ್ನು ಏರ್ಪಡಿಸಿದರೆ ಹೊಸದುರ್ಗ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಶನಿವಾರ ಬೆಳಿಗ್ಗೆ 9 ಗಂಟೆಗೆ ವಿಪತ್ತು ಸ್ವಾಮಿ ದೇವಸ್ಥಾನದಲ್ಲಿ ಶಾಸಕರಾದಂತಹ ಬಿಜಿ ಮಹೇಂದ್ರಪ್ಪ ಅವರ ಅಧ್ಯಕ್ಷ ಉದ್ಘಾಟನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು, ನಗರದ ನಾಗರಿಕರು, ಎಲ್ಲ ಸಂಘಟಕರು, ವಿಶೇಷವಾಗಿ ದಾನಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಬೇಕಂತ ಕೇಳ್ಕೊಳ್ಳೋದ್ರ ಜೊತೆಗೆ ವಾಕರ್ ಅಸೋಸಿಯೇಷನ್ ನಿರಂತರವಾಗಿ ಒಂದಲ್ಲ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಕ್ಯಾನ್ಸರ್ ತಪಾಸಣೆ ಕ್ಯಾಂಪ್ ಇರ್ಬೋದು, ಆರೋಗ್ಯ ತಪಾಸಣೆ ಕೇಂದ್ರಗಳು ಇರ್ಬೋದು, ಈ ರೀತಿಯಲ್ಲಿ ಒಂದು ಯಶಸ್ವಿ ಆದಂತಹ ಒಂದು ಸಂಘಟನೆ ಮತ್ತೊಂದು ಇದರಿಂದ ನಾವು ಕೂಡ ನಾಗರಿಕರಿಗೆ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತಕ್ಕಂಥದ್ದು ಮತ್ತೊಮ್ಮೆ ಮಂಜಾಪುರಕ್ಕೆ ಎಲ್ಲ ಸಂಘಟಕರಿಗೆ ಹೊಸದುರ್ಗದ ನಾಗರಿಕರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.